ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮೊಬೈಲ್ ಡೇಟಾ ನೆಟ್ವರ್ಕ್ ಆನ್ ಮಾಡ್ತೇನೆ, ಡೇಟಾ ಶೇರ್ ಮಾಡೋದನ್ನು ಹೇಳ್ಕೊಡ್ತೀನಿ. ಯಾವುದರಿಂದ ಅಂದರೆ ವೈಫೈ, ಬ್ಲೂಟೂತ್, ಹಾಟ್ಸ್ಪಾಟ್ ಆ್ಯಂಡ್ USB ಥಿಯೇಟರಿಂದ ಡೇಟಾನ ಶೇರ್ ಮಾಡ್ಬೋದು. ಒಂದು ಮೊಬೈಲಿಂದ ಒಂದು ಮೊಬೈಲ್ಗೆ, ಆ ಮೊಬೈಲಿಂದ ಇನ್ನೊಂದು ಮೊಬೈಲ್ ಕೂಡ ಡೇಟಾ ಶೇರ್ ಮಾಡ್ಬೋದು. ಅದನ್ನು ಇವತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲೆಟ್ ಸಿ. ನೋಡಿ ಫ್ರೆಂಡ್ಸ್, ನಾನು ರೆಕಾರ್ಡ್ ಮಾಡ್ತಿರೋ ಮೊಬೈಲಲ್ಲಿ ಇವಾಗ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ. ಇವಾಗ ಈ ಮೊಬೈಲಲ್ಲಿ ನಾನು ವೈಫೈ ಆನ್ ಮಾಡಿಬಿಟ್ಟು ಕನೆಕ್ಟ್ ಮಾಡ್ತೀನಿ. ವೈಫೈ ಕನೆಕ್ಟ್ ಆಗಿದೆ, ನೋಡ್ಬೋದು. ಇದು ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲದೆ ಇವಾಗ ಡೇಟಾ ನಾವು ಯೂಸ್ ಮಾಡ್ಬೋದು ಈ ಮೊಬೈಲಲ್ಲಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇವಾಗ ಈ ಮೊಬೈಲಿಂದ ಕೂಡ ನಾವು ಇನ್ನೊಂದು ಮೊಬೈಲ್ಗೆ ಡೇಟಾನ ಶೇರ್ ಮಾಡ್ಬೋದು. ಯಾವ ಥರ ಅಂದರೆ, ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಬ್ಲೂಟೂತ್ ಆನ್ ಮಾಡಿ, ಮತ್ತು ಮೋರ್ ಸೆಟ್ಟಿಂಗ್ಸ್ಗೆ ಹೋಗಿ ಥಿಯೇಟ್ರಿಂಗ್ ಆ್ಯಂಡ್ ಹಾಟ್ಸ್ಪಾಟ್ ಆನ್ ಮಾಡಿ, ಇದರಲ್ಲಿ ಬ್ಲೂಟೂತ್ ಥಿಯೇಟ್ರಿಂಗ್ ಆನ್ ಮಾಡಿ. ಬ್ಲೂಟೂತ್ ಥಿಯೇಟ್ರಿಂಗ್ ಇರುತ್ತೆ, ಇದು ಬ್ಲೂಟೂತ್ ಥಿಯೇಟ್ರಿಂಗ್ ಆನ್ ಮಾಡಿ. ಆಮೇಲೆ ಮತ್ತೆ ಬ್ಲೂಟೂತ್ಗೆ ಹೋಗಿ ಈ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ ಇವಾಗ ಕನೆಕ್ಟ್ ಮಾಡಿ. ಕನೆಕ್ಟೆಡ್, ಎರಡರಲ್ಲೂ ಕನೆಕ್ಟ್ ಆಯಿತು. ಹಿಂಗೆ ಕೊಟ್ಟರೆ ಇಲ್ಲಿ ಇಂಟರ್ನೆಟ್ ಆಕ್ಸೆಸ್ ಆಫ್ ಆಗಿರುತ್ತೆ, ಮತ್ತೆ ಆನ್ ಮಾಡ್ಕೊಳ್ಳಿ. ಇವಾಗ ಈ ಮೊಬೈಲಲ್ಲಿ ಕೂಡ ಡೇಟಾ ವರ್ಕ್ ಆಗ್ತಾ ಇದೆ, ನೋಡ್ಬೋದು. 1 KB/s ಹಿಡಿತಾ ಇದೆ. ಇವಾಗ ಹೈ ಸ್ಪೀಡ್ ಬೇಕು ಅಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಪ್ಲೇ ಮಾಡಿ ಎಲ್ಲ ರನ್ ಆಗ್ತಾ ಇದೆ, ನೋಡ್ಬೋದು ಎಷ್ಟು ಸ್ಪೀಡ ರನ್ ಆಗ್ತಾ ಇದೆ. ನೋಡ್ಬೋದು ರನ್ ಆಗ್ತಾ ಇದೆ. ಫುಲ್ ಕ್ಲಿಯರಿಟಿನ ಇದೆ. ಕರ್ನಾಟಕದ ಪ್ರತಿ ಮನೆಯಲ್ಲೂ ಈತನತೆ ಸುದ್ದಿ. ಎಸ್, ನಾವು ಹೇಳ್ತಾ ಇರುವಂತದ್ದು ಬೇರೆ ಯಾವ ಬಗ್ಗೆ ಅಲ್ಲ, ಅರ್ಜುನ್ ಈಟಾಗಿ. ಇವಾಗ ನನ್ನ ಮೊಬೈಲಿಂದ ಡೇಟಾನ ವೈಫೈಯಿಂದ ಇದನ್ನು ಕನೆಕ್ಟ್ ಮಾಡಿದ್ದಾಯಿತು, ಈ ಮೊಬೈಲಿಂದ ಬ್ಲೂಟೂತಿಂದ ಇದನ್ನು ಕನೆಕ್ಟ್ ಮಾಡಿದ್ದಾಯಿತು. ಈ ಮೊಬೈಲಲ್ಲಿ ಕೂಡ ಇವಾಗ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಇನ್ನೊಂದಕ್ಕೂ ಕನೆಕ್ಟ್ ಮಾಡ್ಬೋದು. ನೋಡಿ, ಹಾಟ್ಸ್ಪಾಟ್ ಆನ್ ಮಾಡ್ತೀನಿ, ಬಟ್ ಇದರಲ್ಲಿ ಹಾಟ್ಸ್ಪಾಟು ವರ್ಕ್ ಆಗಲ್ಲ. ಸೊ ಹಂಗಾಗಿ ನಾನು USB ಥಿಯೇಟರ್ನಿಂದ ಇನ್ನೊಂದು ಕನೆಕ್ಟ್ ಮಾಡ್ತೀನಿ. USB ಥಿಯೇಟರ್ನಿಂದ ಸಿಸ್ಟಮ್ನ ಕನೆಕ್ಟ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ನೋಡಿ, USB ಥಿಯೇಟರ್ ಆನಾಗಿದೆ. ಸೆಟ್ಟಿಂಗ್ಸ್ಗೆ ಹೋಗಿ, ಮೋರ್ಗೆ ಹೋಗಿ, USB ಥಿಯೇಟರಿಂಗ್ ಆನ್ ಮಾಡಿ. USB ಥಿಯೇಟರಿಂಗ್ ಆನ್ ಆಯಿತು. ನೋಡಿ, ಅಲ್ಲಿ ಸ್ಕ್ಯಾನ್ ಆಗ್ತಾ ಇದೆ, ನೋಡ್ಬೋದು ನೀವು. ಇಲ್ಲಿ ನೆಟ್ವರ್ಕ್ ವೈಫೈ ಕೂಡ ಇದೆ, ಕನೆಕ್ಷನ್ ಸಾರ್ ಅವೈಲಬಲ್ ಅಂತ ತೋರಿಸ್ತಿದೆ. ಬಟ್ ನಾನು ಇಂಟರ್ನೆಟ್ನ ಶೇರ್ ಮಾಡಿದ್ದೀನಿ, ಹಂಗಾಗಿ ಇಂಟರ್ನೆಟ್ ಇಲ್ಲಿ ನೋಡಿ ಕನೆಕ್ಟ್ ಆಯಿತು. ನೋಡಿ, ಕನೆಕ್ಟ್ ಆಗಿರೋ ಸಿಂಬಲ್ ತೋರಿಸ್ತಾ ಇದೆ.
ಇಂಟರ್ನೆಟ್ ಆಕ್ಸೆಸ್ ಅಂತ ತೋರಿಸಿದೆ, ಬಟ್ ವೈಫೈ ಕನೆಕ್ಟ್ ಆಗಿಲ್ಲ. USB ಟ್ರಿಮ್ನ ಕನೆಕ್ಟ್ ಆಗಿದೆ. ಇವಾಗ ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಇದರಲ್ಲಿ ಕೂಡ ನೋಡಿ ಫ್ರೆಂಡ್ಸ್, ಯೂಟ್ಯೂಬ್ ಕೂಡ ಓಪನ್ ಆಗ್ತಾ ಇದೆ. ನೋಡಿ ಅಲ್ಲಿ ಯಾವುದೇ ರೀತಿಯಂಥ ವೈಫೈ ಕನೆಕ್ಟ್ ಆಗಿಲ್ಲ. ನೋಡಿ ಇವಾಗ ಪ್ಲೇ ಮಾಡ್ತೀನಿ, ಅದು ಕೂಡ ಪ್ಲೇ ಆಗುತ್ತೆ. ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ಟಲ್ಲಿ ನೋಡಿದ್ದೀನಿ, ಟ್ರೈ ಇಲ್ಲ. ನೋಡಿ ಫುಲ್ ಸ್ಕ್ರೀನ್ ರನ್ ಆಗ್ತಾ ಇದೆ. ಕ್ಲಿಯರಿಟಿ ಕೂಡ ಚೆನ್ನಾಗಿದೆ. ನೋಡಿ ಯಾವ್ಯಾವ ಥರ ಶೇರ್ ಮಾಡ್ಬೋದು. ನೋಡಿ ಯಾವುದೇ ರೀತಿಯಾದಂಥ ವೈಫೈ ಕನೆಕ್ಟ್ ಮಾಡಿಲ್ಲ. ಕನೆಕ್ಟ್ ಆದರೆ ನೋಡಿ, ಕನೆಕ್ಟ್ ಆದರೆ ಯಾವ ಥರ ತೋರಿಸುತ್ತೆ ಅಂದರೆ ಕನೆಕ್ಟ್ ಅಂತ ತೋರಿಸುತ್ತೆ. ಇನ್ನು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಈ ಥರ ಎಲ್ಲ ಶೇರ್ ಮಾಡ್ಬೋದು ಇಂಟರ್ನೆಟ್ನ. ನೋಡಿ ನನ್ನ ಮೊಬೈಲಿಂದ ಈ ಮೊಬೈಲ್ಗೆ ಶೇರ್ ಮಾಡಿದ್ದು, ಈ ಮೊಬೈಲಿಂದ ಇಲ್ಲಿಗೆ ಶೇರ್ ಮಾಡಿದ್ದು, ಇಲ್ಲಿಂದ ವೈಫೈಯಿಂದ ಇಲ್ಲಿಗೂ ಶೇರ್ ಮಾಡಿದ್ದಾಯಿತು. ನೋಡಿ ಯಾವ ಥರ ಶೇರ್ ಮಾಡ್ಬೋದು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಐಫೋನ್ ಮತ್ತು ವಿಂಡೋಸ್ ಫೋನಲ್ಲಿ ಇಂಟರ್ನೆಟ್ ಕನೆಕ್ಟ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡೋದಕ್ಕೆ ಭಾಳ ಚಿಂತೆ ಪಡ್ತಾರೆ ಎಲ್ಲರೂ. ಹಂಗಾಗಿ ಬ್ಲೂಟೂತಿಂದ ಬೇಗನೇ ಶೇರ್ ಮಾಡ್ಕೋಬೋದು. ಇದು ಕೂಡ 1 MB/s ಹತ್ತಿರ 1 MB/s ನೆಟ್ವರ್ಕ್ ಚೆನ್ನಾಗಿದೆ ಹೇಳಿರುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂ ವೇ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಓಪನ್ ಯೂಟ್ಯೂಬ್ ಆ್ಯಪ್, ಸರ್ಚ್ ನಾನೇಶ್ ಜಿ, ಫಸ್ಟ್ ಒನ್ ಕ್ಲಿಕ್ ಸಬ್ಸ್ಕ್ರೈಬ್ ಇಯರ್ ಆಲ್ಸೋ ಆರ್ ಯು ಆರ್ ವಾಚಿಂಗ್ ಮೈ ವಿಡಿಯೋ. ಸ್ವೈಪ್ ಅಪ್ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಬೆಲ್ ಐಕನ್ ಫಾರ್ ಮೈ ಅಪ್ಕಮಿಂಗ್ ವಿಡಿಯೋಸ್. ಥ್ಯಾಂಕ್ ಯು.